ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಆರು ಪೇಜ್ ನಂಬರ್ 107. ಬಲಯುತವಾದ ಈ ಸ್ಫೂರ್ತಿದಾಯಕ ಹೇಳಿಕೆಯೊಂದರಿಂದಲೇ ನಮಗೆ ಕರ್ತನ ಎರಡನೆಯ ಬರುಣದ ಯುಕ್ತ ಸಮಯದ ಬಗ್ಗೆ ಸ್ಪಷ್ಟವಾಗಿ ರುಜುವಾತಿದೆ. ಅದು ಸಮಸ್ತವನ್ನು ಸರಿಪಡಿಸುವ ಕಾಲದಲ್ಲಿ ಪ್ರಾರಂಭವಾಗಲು ಯುಕ್ತ ಸಮಯವಾಗಿತ್ತು. ಉದಾಹರಣೆ ಅಕ್ಟೋಬರ್ 1874 ಕ್ರಿಸ್ತಶಕ ಜೂಬಿಲಿ ಏರ್ಪಾಡಿನೊಡನೆ ಸೂಚಿತವಾಗಿದೆ. ನಿಜವಾಗಿಯೂ ಸ್ಪಷ್ಟವಾಗಿ ಜೂಬಿಲಿಯು ಇತರ ಎಲ್ಲ ದೈವ ಸಂಕಲ್ಪದ ಕಾರ್ಯಗಳಂತೆ ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿದೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿದೆ. 1 ಕೊರಿಂಥ 10:11 ಎಂಬುವುದು ವ್ಯಕ್ತವಾಗುತ್ತದೆ. ಒಂದಂತೂ ಸ್ಪಷ್ಟವಾಗಿದೆ, ಅದು ನಮಗೆ ಪ್ರಯೋಜನಕಾರಿಯಾಗದಿದ್ದರೆ ಅದು ಇದುವರೆಗೂ ಯಾರಿಗೂ ಪ್ರಯೋಜನಕಾರಿಯಲ್ಲ. ಏಕೆಂದರೆ ವೇದವು ತಿಳಿಸುವಂತೆ ಮೊದಲ 19 ವರ್ಷಗಳ ಜೂಬಿಲಿಯನ್ನು ಸಹ ಯಹೂದ್ಯರು ಸಾಂಕೇತಿಕ ಜೂಬಿಲಿಯನ್ನು ಸರಿಯಾದ ರೀತಿಯಲ್ಲಿ ಆಚರಿಸಲಿಲ್ಲ. ಯಾಜಕ ಖಂಡ 26:35 ಸಂಪತ್ತಿನ ಮೇಲೆ ಮೋಹವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ ಎಂಬುದನ್ನು ಅವರು ಸಂಶಯವಿಲ್ಲದೆ ಕಂಡುಕೊಂಡರು. ಇದು ಎಲ್ಲ ಪ್ರವಾದನೆಗಳು ಮತ್ತು ಛಾಯೆಗಳಂತೆ ನೀತಿವಂತರು ಹಾದಿಯನ್ನು ಎಲ್ಲಿ ಮತ್ತು ಹೇಗೆ ನಡೆಯಬೇಕೆಂಬುದರ ಮೇಲೆ ಬೆಳಕು ಚೆಲ್ಲುವ ಏರ್ಪಾಡು ಎಂಬುದರಲ್ಲಿ ಅನುಮಾನವಿಲ್ಲ. ಕ್ರಿಸ್ತನ ಶರೀರದ ಪಾದ ಸದಸ್ಯರನ್ನು ಮಾರ್ಗದರ್ಶಿಸುವುದಾಗಿದೆ. ನಮ್ಮ ಕರ್ತನ ಪುನರಾಗಮನ ಮತ್ತು ಪ್ರತ್ಯಕ್ಷತೆಯ ವಿಚಾರದಲ್ಲಿ ಹಿಂದಿನ ಅಧ್ಯಾಯದಲ್ಲಿರುವುದನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಈ ಅಂಶದ ಬಗ್ಗೆ ಇರುವ ತಪ್ಪಾದ ಕಲ್ಪನೆಗಳಿಂದ ನಾವು ಮುಗ್ಗರಿಸದೇ ಇರೋಣ. ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೇಗೆಂದರೆ ಜಲಪ್ರಳಯದ ಮುಂಚಿನ ದಿನಗಳಲ್ಲಿ ಏನೂ ತಿಳಿಯದೇ ಇದ್ದರಲ್ಲ, ಅದರಂತೆ ಮನುಷ್ಯಕುಮಾರನ ಕಾಲದಲ್ಲಿಯೂ ಇರುವುದು. ಮತ್ತಾಯಿ 24:37-39 ಎಂಬ ಮಾತುಗಳನ್ನು ನೆನಪಿಸಿಕೊಳ್ಳೋಣ. ನಾವೀಗಾಗಲೇ ಸ್ಫೂರ್ತಿದಾಯಕ ಬೋಧನೆಗಳಿಂದ ಸಂಗ್ರಹಿಸಿದಂತೆ ಆತನು ಆ ಮಹಾಸಂಕಟದ ದಿನದಂದು ಲೋಕಕ್ಕೆ ಉರಿಯುವ ಬೆಂಕಿಯಲ್ಲಿಯೂ ಪ್ರತಿಕಾರ ಸಲ್ಲಿಸುವವನಾಗಿ ಪ್ರಕಟವಾಗುವವರೆಗೂ ನಂಬಿಗಸ್ತರು ಮಾತ್ರವೇ ಪ್ರವಾದನ ವಾಕ್ಯಗಳು ಮತ್ತು ದೃಢವಾಗಿರುವುದನ್ನು ಎದುರು ನೋಡುತ್ತಾ ಆತನ ಪ್ರಸನ್ನತೆಯನ್ನು ಪ್ರೀತಿಸುವವರು ಎದುರು ನೋಡುವವರು ಆಗಿ ಅದನ್ನು ಗ್ರಹಿಸುವವರು ಎಂಬುದನ್ನು ನಮಗೆ ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಆಗ ಸತ್ಯಸಂಗತಿ ಎಂದರೆ ಈ ಲೋಕದವರು ಮತ್ತು ಕ್ರೈಸ್ತರಲ್ಲಿಯೂ ಸಹ ಹಲವರು ಆತನ ಪ್ರಸನ್ನತೆಯನ್ನು ಸಾಮಾನ್ಯವಾಗಿ ಗ್ರಹಿಸುವುದಿಲ್ಲವೆಂಬ ಸತ್ಯಕ್ಕೆ ಯಾವುದೇ ವಿವಾದಗಳಿಲ್ಲ. ಈ ಲೋಕದವರಿಗೆ ಪ್ರವಾದನೆಗಳಲ್ಲಿ ನಂಬಿಕೆ ಇಲ್ಲ ಮತ್ತು ನಿಜವಾಗಿಯೂ ಅವರು ಇದರ ಬೆಳಕಿನಲ್ಲಿ ಏನನ್ನೂ ಕಾಣಲಾರರು. ಉಗುರು ಬೆಚ್ಚಗಿನ ಕ್ರೈಸ್ತರು ಅವರೇ ಬಹಳ ಮಂದಿ ಮತ್ತು ದೃಢವಾಗಿರುವ ಪ್ರವಾದನ ವಾಕ್ಯಗಳಿಗೆ ಗಮನ ಕೊಡುವವರಾಗಿದ್ದಾರೆ. ಅದನ್ನು ಗಮನಿಸುತ್ತೇವೆಂದು ಹೇಳಿಕೊಳ್ಳುವ ಅನೇಕರು ಈ ಪ್ರವಾದನೆಗಳನ್ನು ಹಳೆಯ ಮತ್ತು ದೋಷಗಳಿಂದ ತುಂಬಿದ ಮತ್ತು ಬಣ್ಣದ ಕನ್ನಡಗಳಿಂದ ಓದುತ್ತಾರೆ. ಅವರ ಕಣ್ಣುಗಳು ಶೋಚನೀಯವಾಗಿ ದೂರಗ್ರಹದಿಂದ ಅದಕ್ಕೆ ವಿರುದ್ಧವಾಗಿದೆ. ಇಂಥವರೆಲ್ಲರೂ ಮಹಾದೈವೇದ್ಯದ ಬಳಿಕ ಅವರ ಕಣ್ಣು ಕಾಣುವಂತೆ ಅಂಜನವನ್ನು ಅಥವಾ ನಮ್ರತೆಯನ್ನು ಹಂಚಿಸಿಕೊಳ್ಳಲು ಹೋಗಬೇಕು. ಪ್ರಕಟಣೆ 3:18 ಮತ್ತು ಮಾನವ ಸಂಪ್ರದಾಯಗಳು ಅವರ ಸ್ವಂತ ಮತ್ತು ಇತರರ ವಿಚಾರಣೆ ಸರಣಿಗಳೆಂಬ ಬಣ್ಣದ ಕನ್ನಡಕಗಳನ್ನು ಸದಾಕಾಲಕ್ಕೂ ವರ್ಜಿಸಬೇಕು. ಅವುಗಳು ಕರ್ತನ ಪ್ರತಿಯೊಂದು ಸಾಕ್ಷ್ಯಗಳೊಂದಿಗೆ ಸಾಮರಸ್ಯಕರವಾಗಿರುವುದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ